ಆನಂದ್ ಸಿಂಗ್ ಅವರು ಈಗ ಪುತ್ರನನ್ನು ರಾಜಕೀಯವಾಗಿ ಕಣಕ್ಕಿಳಿಸಿದ್ದೀರಾ, ನೆಕ್ಸ್ಟು ಆನಂದ್ ಸಿಂಗ್ ಅವರ ನಡೆ ಏನಿರುತ್ತೆ ಅಂತ? ಆನಂದ್ ಸಿಂಗ್ ಅವರು ಸಕ್ರಿಯ ರಾಜಕಾರಣದಲ್ಲಿರ್ತಾರೋ, ಮುಂದೆ ಲೋಕಸಭೆಗೂ ಸಹ ಸ್ಪರ್ಧೆ ಮಾಡ್ತಾರನ್ನೋ ಮಾತಿದೆ, ಪಕ್ಷ ಕೊಟ್ಟಿರೋ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಸದಾ ಯಾವಾಗಲೂ ಇರ್ತೇನೆ. ಪಕ್ಷ ಯಾವುದೇ ಸಂಘಟನೆ ಕೆಲಸ ಆಗಿರಲಿ, ಪಕ್ಷದ ಕೆಲಸ ಆಗಿರಲಿ, ಯಾವುದೇ ಕೆಲಸ ಕೊಟ್ಟರೂ ನಾನು ಸಂಪೂರ್ಣವಾಗಿ ನಿಭಾಯಿಸಿ ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿ ಉಳಿತೀನಿ ಅನ್ನೋ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ, ಚುನಾವಣೆ ರಾಜಕಾರಣಕ್ಕೆ ನಾನು ಸದ್ಯಕ್ಕೆ ಅಲ್ಲ, ನಾನು ಇಲ್ಲಿಗೆ ಅಂತ್ಯ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕೆ ಇಷ್ಟೊಂದು ನಿರ್ಧಾರ? ಆನಂದ್ ಸಿಂಗ್ ಅವ್ರಿಗೆ ಇನ್ನೂ ಅಭಿಮಾನಿಗಳಿದ್ದಾರೆ, ಆನಂದ್ ಸಿಂಗ್ ಅವ್ರದೇ ಆದಂಥ ಒಂದು ಫೇಮಸ್ ಇದೆ, ನೇಮ್ ಇದೆ, ಯಾಕೆ ಈ ನಿರ್ಧಾರ ಅಂತ? ಇಲ್ಲ, ನಿರ್ಧಾರದಲ್ಲಿ ನಾಳೆ ಪಕ್ಷ ಏನಾದರೂ ತೀರ್ಮಾನ ಕೊಟ್ಟು ಯಾವುದೇ ರಂಗಕ್ಕೆ ಹೋಗಿ ಅಂದ್ರೂ ಹೋಗೋದಕ್ಕೆ ಸಿದ್ಧನಾಗಿದ್ದೀನಿ. ಆದರೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಮಾತ್ರ ಸಕ್ರಿಯ ರಾಜಕಾರಣಗಳಲ್ಲಿ ಇದ್ದೇ ಇರ್ತೀನಿ. ಪಕ್ಷದ ಯಾವುದೇ ಕೆಲಸ ಇದ್ರೂ ಮಾಡ್ತೀನಿ. ಪಕ್ಷ ಏನಾದರೂ ಆದೇಶ ಕೊಟ್ಟು ಮುಂದೆ ಈ ರೀತಿ ನೀವು ಸ್ಪರ್ಧೆ ಮಾಡಬೇಕು ಅಂದಾಗ ಅವತ್ತಿನ ದಿವಸ ನಾವು ಆಲೋಚನೆ ಮಾಡೋಣ. ಇಲ್ಲ, ಇಷ್ಟದ ಪ್ರಶ್ನೆ ಅಲ್ಲ. ಈಗ ನಮಗೆ ಇಲ್ಲಿ ಬೇಕಾಗಿರೋದು ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಆಗಿರೋದ್ರಿಂದ, ಒಂದು ಯುವಕ ಬರೋದ್ರಿಂದ ಇನ್ನೂ ಒಂದು 15-20 ವರ್ಷ ವೇಗವಾಗಿ ಕೆಲಸ ಮಾಡೋದಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ, ಹೊಸ ಕಲ್ಪನೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡಿ ಕಲ್ಪನೆ ಮಾಡಿ ಪಕ್ಷದಲ್ಲಿ ನಾನು ಒಂದು ಮನವಿ ಮಾಡಿಕೊಂಡಿದ್ದೆ. ಸಿದ್ಧಾರ್ಥ್ ಸಿಂಗಿಗೆ ಅವಕಾಶ ಸಿಕ್ಕರೆ ತಾವು ಮಾಡಿಕೊಡಿ ಅನ್ನೋದನ್ನು ಅದು ಪಕ್ಷ ಪರಿಗಣಿಸಿ ಇವತ್ತು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಖಂಡಿತವಾಗಲೂ ಈ ವಿಜಯನಗರ ಜಿಲ್ಲೆಯಲ್ಲಿ 5-5 ಸ್ಥಾನಗಳು ಗೆಲ್ತವೆ ಅನ್ನೋದು ನನ್ನ ವಿಶ್ವಾಸ ನಂಬಿಕೆ. ಇದಿಷ್ಟು ಸಚಿವ ಆನಂದ್ ಸಿಂಗ್ ಅವರ ಮಾತುಗಳು. ನೂತನ ವಿಜಯನಗರ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಾವು BJP ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ವೀರೇಶ್ ದಾನಿ, TV9, ವಿಜಯನಗರ.